ಎಲ್ಲರೂ ನನಗೆ ಆಶೀರ್ವಾದವನ್ನು ತಿಳಿಸು ಮಾಡಿದ್ದಾರೆ. ಹೀಗಾಗಿ ನಾನು ಆರನೇ ಬಾರಿ ಶಾಸಕನಾಗಿ, ಒಂದು ಬಾರಿ ಸಂಸದನಾಗಿ ನಮಗೆ ಮತಕ್ಷೇತ್ರ ಬಬಲೇಶ್ವರ ಮತಕ್ಷೇತ್ರ ಮತ್ತು ಹಳೆತಿಕೋಟ ಮತಕ್ಷೇತ್ರ ಒಂದು ಜನತೆ ಒಂದು ಆಶೀರ್ವಾದ. ಈ ರಾಜ್ಯದಲ್ಲಿ ತಮ್ಮೆಲ್ಲರಿಗೂ ಗೊತ್ತಿದೆ, ರಾಜ್ಯದ ಜನತೆ ಅವ್ರಿಗೆ ನಾನು ಅಭಿನಂದಿಸಲಿಕ್ಕೆ ಬಯಸ್ತೇನೆ. ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಅಭೂತಪೂರ್ವವಾದಂತ ಒಂದು ಥಂಪಿಂಗ್ ಮೆಜಾರಿಟಿಯನ್ನ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ನೀಡಿದ್ದಾರೆ. ಮತ್ತೆ ಒಂದು ಸುಭದ್ರವಾದಂತಹ ಸರ್ಕಾರ, ಬಹಳಷ್ಟು ಆತಂಕಗಳು ಎಲ್ಲರಿಗೂ ಇತ್ತು, ಅತಂತ್ರ ವಿಧಾನಸಭೆ ಆಗ್ತದೆ ಅಂತ ಹೇಳಿ ನಾವು ಬಹಳಷ್ಟು ಮಾಧ್ಯಮದಲ್ಲಿ ನಾವು ನೋಡ್ತಾ ಇದ್ವಿ. ಆದ್ರೆ ಬಹುತೇಕ ಎಕ್ಸಿಟ್ ಪೋಲ್ಸ್ ಅಲ್ಲಿ ಕೂಡ ಇವತ್ತು ಕಾಂಗ್ರೆಸ್ ಪಕ್ಷ 120-140 ಸೀಟ್ಗಳನ್ನು ಪಡ್ಕೊಂತ ಹೇಳಿದ್ರು. ಈಗ ಅಂತಿಮವಾಗಿ ಏನ ಇದು ಬರ್ಬೇಕು, ಈಗ ನಾವು ನೋಡ್ತಾ ಇದೀವಿ 130-135-140 ರೀಚ್ ಆದ್ರೂ ಕೂಡ ರಾತ್ರಿವರೆಗೆ ಅದೇನು ಆಶ್ಚರ್ಯ ಇಲ್ಲ. ಒಂದು ಅಭೂತಪೂರ್ವವಾದಂತಹ ಕೆಲವೊಂದ ಆಶೀರ್ವಾದವನ್ನು ಈ ರಾಜ್ಯದ ಜನತೆ ಮಾಡಿದೆ. ಅವರೆಲ್ಲರಿಗೂ ಇಡೀ ರಾಜ್ಯದ ಜನತೆಗೆ ಕಾಂಗ್ರೆಸ್ ಪಕ್ಷದ ಪರವಾಗಿ ಪ್ರಚಾರ ಸಮಿತಿ ಅಧ್ಯಕ್ಷನಾಗಿ ಅವರಿಗೆ ನಾನು ಕೃತಜ್ಞತೆಗಳನ್ನು ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸುತ್ತೇನೆ.